ಒಬ್ರು ಉಳ್ಕೊಂಡಿದ್ದಿದ್ರು ಆಯ್ತಿತ್ತು, ಆದ್ರೆ ಈಗಿನ ರಾಜಕಾರಣಿಗಳಲ್ಲಿ ಯಾರಿಗೂ ಆ ಥರ ಜನಗಳ ಸೇವೆ ಮಾಡಬೇಕು ಅನ್ನೋದು ಇದೇ ಇಲ್ಲ. ಆನ್ ಮಾಡಿರೋಂಥ ಸೋಷಲ್ ಸರ್ವಿಸ್ ಅಷ್ಟೇ ಮಾಡಲಿ ಈಗಿನ ರಾಜಕಾರಣಿಗಳು ಅಷ್ಟೇ ಕೇಳ್ಕೊಳ್ಳೋದು. ನಿನ್ನ ಕಂಗಳ ಬಿಸಿಯಾನಿಗ ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುರಿಯ ಕೇಳಿ ನೂರು ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿಯೇ, ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆನಪಲ್ಲಿ ಸಲ ಇದೆ, ಆ ಪ್ರೀತಿಯ ಸಲ ಇದೆ. ಐ ಲವ್ ಯು ಅಪ್ಪನ ಅಂತ ಮಲ್ಸಂದ್ರದಿಂದ ಬರ್ತಾ ಇದ್ದೀವಿ. ಪುನೀತ್ ಸರ್ ಅಂದರೆ ನನಗೆ ತುಂಬ ಇಷ್ಟ ಸರ್, ನಮಗೆ ಹೋಗಿದ್ದು ತುಂಬ ಬೇಜಾರಾಗ್ತಿದೆ ಸರ್, ಅವ್ರು ಮತ್ತೆ ಹುಟ್ಟು ಬರಬೇಕಷ್ಟೇ. ತುಂಬ ಇಷ್ಟ ಸರ್ ಅವ್ರು, ಅವ್ರ ಆ್ಯಕ್ಟಿಂಗ್ ಅವ್ರ ನಗು, ಮತ್ತು ಅವ್ರು ತುಂಬ ಒಳ್ಳೇದು ಮಾಡಿದ್ದಾರೆ ಜನಗಳಿಗೆ, ಅದು ಇಷ್ಟ ನಮಗೆ. ಮನೆ ಹತ್ರ ಅಪ್ಪವ್ರು ಇದ್ದಾಗಿಂದನೂ ನಾವು ಅವ್ರ ಮನೆ ಹತ್ರ ಹೋಗ್ತೀವಿ, ಅವ್ರ ಬರ್ತ್ಡೇಗೆ ವಿಶ್ ಮಾಡ್ತೀವಿ, ಶಿವರಾಜ್ ಅಣ್ಣನ ಬರ್ತ್ಡೇಗೂ ವಿಶ್ ಮಾಡ್ತೀವಿ. ಅವ್ರು ನಮ್ಗೆ ಅಣ್ಣನ ಥರ ಸರ್, ಮತ್ತೆ ಅವ್ರು ಹುಟ್ಟು ಬರಬೇಕು, ನಮ್ಮಂತ ಎಷ್ಟೋ ತಂಗಿದಿರಿಗೆ ಅಣ್ಣನಾಗೆ ಅವ್ರು ಇರಬೇಕು, ಅದೇ ಬಯಸ್ತೀವಿ ಅಷ್ಟೇ ಸರ್. ಅವರು ಅಂದರೆ ತುಂಬ ಇಷ್ಟ, ಅವ್ರ ಮಂತಕ್ಕೆಲ್ಲ ಹೋಗ್ತಿದ್ದೋ ನಾವು ಬರ್ತ್ಡೇಗೆಲ್ಲ ಹೋಗ್ತಿದ್ದೋ, ಇವಾಗ ನನಗೆ ಬೇಜಾರಾಗೋಯ್ತು, ತುಂಬ ಬೇಜಾರು. ಮತ್ತೆ ಹುಟ್ಟಿ ಬರಬೇಕು ಅವರು, ಆಲೇ 5-6 ಸರಿ ಬಂದಿದ್ದೀವಿ ಇಲ್ಲಿಗೆ. ಅವರು ಅಂದರೆ ತುಂಬ ಇಷ್ಟ ನಮಗೆ ಸರ್. ಅಪ್ಪ ಅಂದರೆ ನಮಗೆ ಇಷ್ಟ ಸರ್, ಅವ್ರು ಇಲ್ಲಿ ಬಂದಾದಮೇಲೆ ನಮಗೆ ಒಂಥರ ಅನ್ನಿಸ್ತು. ಹೇಳಬೇಕಂದ್ರೆ ಅವ್ರನ್ನ ನೋಡಬೇಕಂತ ಚಿಕ್ಕವನಿದ್ದಾಗೆ ತುಂಬ ಇಷ್ಟಪಡ್ತಿದ್ದೆ, ಬಟ್ ಆಯ್ತಿರಲಿಲ್ಲ ಸರ್ ನೋಡೋಕ್ಕೆ. ಇವಾಗ ಇವಾಗ ಇಲ್ಲಿಗೆ ಬಂದು ನೋಡೋಂಗಾಯ್ತು ಸರ್, ಒಂಥರ ಖುಷಿ ಆಗ್ತೈತೆ. ಏನೂ ಇಲ್ಲ ಸರ್, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ನೋಡಬೇಕಂತ, ನೋಡಿದ್ವಿ ಸರ್. ಹಾಂ, ಬೀದರ್ಲಿಂದ ಬಂದಿದ್ದೀವಿ ರೀ. ಹಾಂ, ಫ್ರೆಂಡ್ಸ್ ಎಲ್ಲ ಬಂದಿರಿ, ಅವಾಗಿಂದ ನೋಡ್ಬೇಕಂದೀವಿ ಸಿ ಆಗಿಲ್ಲ. ಇವಾಗ ಆಯ್ತು, ನಿನ್ನೆ ಬಂದು ನೈಟ್ ಲೇಟಾಗಿತ್ತು, ಫ್ರೀ ಟೈಮ್ ತೊಗೊಂಡು ಇವಾಗ ಬಂದಿದ್ವಿ. ಇವತ್ತು ಸಂಜೆವರೆಗೆ ಇಲ್ಲಿ ಹೋಗ್ಬಿಟ್ಟು ಟೈಮ್ ಎಷ್ಟೋವರೆಗೆ ಇರುತ್ತೆ ಅಷ್ಟೋವರೆಗೆ ಎಲ್ಲ ಟೈಮ್ ಪಾಸ್ ಮಾಡ್ಕೊಂಡ್ಬಿಟ್ಟು ಅಪ್ಪವ್ರ ಟೈಮ್ ಕಳೆದ್ಬಿಟ್ಟು ಆಮೇಲೆ ಹೋಗ್ತೀವಿ. ಸರಿ ಇದ್ದಾಗ ಬರೋಕ್ಕಾಗಿಲ್ಲ, ಇವಾಗಾದರೂ ಬಂದು ಹೋಗ್ತೀವಿ. ಭಾಳ ದಿವಸ ಬಂದಿದ್ದೀವಿ, ಅದಕ್ಕೆ ದುಃಖದ ವಿಷಯ ಆಗಿಲ್ಲ ಮೊದಲು, ಇವಾಗಾದ್ರೆ ಆಗೋದು ಅಂತೇಳಿ ಬಂದಿವಿ ಸರ್. ತುಂಬ ಅಪ್ಪ ಸರ್ ಅನ್ಕಂಡ್ರೆ ಇಷ್ಟ ಆಗುತ್ತೆ, ಯಾಕೆಂದರೆ ನಮ್ಮ ಈಗ 36 ವರ್ಷದಲ್ಲಿ ನಾವು ಯಾವುದೇ ಹೀರೋನು ಕೂಡ ನಾವು ಇಷ್ಟು ಅಭಿಮಾನದಿಂದ ನೋಡಿರಲಿಲ್ಲ, ಯಾರನ್ನು ಪ್ರೀತಿಸಿರಲಿಲ್ಲ. ಇಂತಿಷ್ಟು ಹೀರೋನೇ ನಮಗೆ ಅಭಿಮಾನಿತ ಗೊತ್ತಿರಲಿಲ್ಲ, ಅವ್ರು ಮಾಡಿರುವಂಥ ಕೆಲಸ ಮತ್ತು ಸಮಾಜ ಸೇವೆಗಳನ್ನ ನೋಡಿ. ಬಟ್ ಅವ್ರನ್ನ ನಾವು ದುಃಖಿಸಿಕೊಂಡು ಮತ್ತು ಅವ್ರನ್ನ ನೆನೆಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೂ ಇಲ್ಲಿವರೆಗೂ ಕೂಡ ಯಾರದೇ ಸಮಾಧಿ ಯಾರದೇ ಇದಕ್ಕೂ ನಾವು ಹೋಗ್ದೇನೆ ಇವ್ರಿಗೆ ಬಿಡುವು ಮಾಡಿಕೊಂಡು ನಮ್ಮ ರಜೆಯೆಲ್ಲನ ತೊಗೊಂಡು ಎಲ್ಲ ಕೆಲಸನೂ ಬಿಟ್ಟು ಇವತ್ತು ಮಂಡ್ಯದಿಂದ ಇಲ್ಲಿಗೆ ಬಂದು ನಮ್ಮ ಅಪ್ಪ ಸರ್ನ ನೋಡ್ತಾ ಇದ್ದೀವಿ. ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ಫ್ಯಾಮಿಲಿ ಸಮೇತ ಬಂದಿರಾ? ಹೌದು. ಅವ್ರು ಮಾಡಿರೋಷ್ಟು ಅಂತ ಮಾಡಿರೋಷ್ಟು 0.5% ಯಾರು ರಾಜಕಾರಣಿ ಅವ್ರುಗಳು ಮಾಡ್ತಾ ಇಲ್ಲ. ಅವ್ನು ಮಾಡಿರೋಷ್ಟು ಅವ್ರು ಮಾಡಿದ್ರು ಎಷ್ಟೋ ಜನಗಳಿಗೆ ಹೆಲ್ಪ್ ಆಗುತ್ತೆ. ಮಾಡ್ತೀವಿ ಮಾಡ್ತೀವಿ ಅಂತ ಜನನ ಮುಂಚೆ ಹೇಳ್ತಾರೆ, ಹೊರತು ಯಾರು ಸುದಾ ಮಾಡಲ್ಲ. ಇವರು ಯಾರಿಗೂ ಗೊತ್ತಾಗಬಾರ್ದು, ಅದೇ ರೀತಿ ಎಲ್ರಿಗೂ ಎಲ್ಲ 4 ಜನಕ್ಕೆ ಮಕ್ಕಳಿಗೆ ಎಲ್ರಿಗೂ ಕೂಡ ಅನುಕೂಲವಾಗಿ ಯಾರಿಗೂ ಇನ್ನೊಬ್ರಿಗೆ ಗೊತ್ತಾಗ್ದಂಗೆ ಅದೇನೋ ಕೊಡೋ ದಾನ ಯಾರಿಗೂ ಗೊತ್ತಾಗಬಾರ್ದು ಅಂತಾರಲ್ಲ, ಆ ಥರ ಒಳ್ಳೆಯ ದಾನ ಧರ್ಮ ಮಾಡಿ ದೇವರು ಈ ಥರ ಇವ್ರಿಗೆ ಆಯುಷ್ ಏನು ಕೊಡದಂತೆ ಈ ಥರ ಮಾಡಿರೋದು ಎಲ್ರಿಗೂ ದುಃಖ. ಒಂದು ನಮ್ಮ ಕರ್ನಾಟಕದ ಮಾಣಿಕ್ಯನೇ ಕಳ್ಕೊಂಡಂಗಾಗಿದೆ, ತುಂಬಾ ದುಃಖ ಆಗುತ್ತೆ.